الشارع. باي باي سينما. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಸಂಡೆ ಟೈಮ್, ಇವಾಗ 11:30 ಆಗಿದೆ. ಈಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಹಸ್ಬೆಂಡ್ ಮತ್ತೆ ಆರ್ವಿ ಇಬ್ರು ಕೂಡ ಹೊರಗಡೆ ಹೋಗಿದ್ದಾರೆ. ನಾನು ಒಂದು 3-4 ವ್ಲಾಗ್ ಹಿಂದೆ ತೋರಿಸಿದ್ದೆ, ಕುವೈತ್ ಮ್ಯಾಜಿಕ್ ಸೆಂಟರ್ ಅಂತ. ಅಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ ತುಂಬಾ ಆಕ್ಟಿವಿಟೀಸ್ ಇದೆ. ಸೊ ಆರ್ವಿನ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಬರ್ತೀನಿ ಅಂತ ಕರ್ಕೊಂಡು ಹೋಗಿದ್ದಾರೆ. ಹಸ್ಬೆಂಡ್ಗೆ ಫ್ರೈಡೆ, ಸಾಟರ್ಡೆ ಮತ್ತೆ ಸಂಡೆ 3 ದಿನ ರಜೆ ಇತ್ತು. ಇವತ್ತು 1 ದಿನ ಇದೆ, ನಾಳೆಯಿಂದ ಮತ್ತೆ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಆಟ ಆಡಿಸ್ಕೊಂಡು ಬರ್ತೀನಿ ಅಂತ ಕರ್ಕೊಂಡು ಹೋದ್ರು. ನಾನು ಹೋಗ್ಲಿಲ್ಲ, ನನಗೆ ಸ್ವಲ್ಪ ಕೆಲಸ ಇತ್ತು ಮನೇಲಿ, ಹಾಗಾಗಿ ಹೋಗ್ಲಿಲ್ಲ. ಇವಾಗ ಟೊಮೆಟೊ ಸಾರು ಮಾಡೋದಕ್ಕೆ ದಾಲ್ ಮತ್ತೆ ಟೊಮೆಟೊ ಎಲ್ಲ ಬೇಯ್ದಕ್ಕೆ ಇಟ್ಟಿದ್ದೀನಿ. ಇವಾಗ ರಸಂ ಪುಡಿ ಮಾಡಿ ಟೊಮೆಟೊ ಸಾರು ಮಾಡ್ತೀನಿ. ನಾನು ಮನೇಲೇ ರಸಂ ಪುಡಿ ಮಾಡಿ ಟೊಮೆಟೊ ಸಾರು ಮಾಡಿದ್ರೆ ಹಸ್ಬೆಂಡ್ಗೆ ತುಂಬಾ ಇಷ್ಟ ಆಗುತ್ತೆ, ನನಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಸೊ ಅದನ್ನ ಮಾಡ್ತೀನಿ. ರಸಂ ಪುಡಿ ಸ್ವಲ್ಪ ಜಾಸ್ತಿ ಮಾಡ್ತೀನಿ, ಯಾಕಂದ್ರೆ ನೆಕ್ಸ್ಟ್ ವೀಕ್ ಅಂದ್ರೆ ಆಗಸ್ಟ್ 7ಕ್ಕೆ ನಾನು ಮತ್ತೆ ಆರ್ವಿ ಇಂಡಿಯಾಗೆ ಹೋಗ್ತಿದ್ದೀವಿ. ಹಸ್ಬೆಂಡ್ ಸೆಪ್ಟೆಂಬರ್ ಲಾಸ್ಟ್ ವೀಕ್ ಅಲ್ಲಿ ಬರ್ತಾರೆ, ಅಂತಂದ್ರೆ 1-1.5 ತಿಂಗಳು ಆದ್ಮೇಲೆ ಅವ್ರು ಬರ್ತಾರೆ. ಸೊ ರಸಂ ಪುಡಿ ಮಾಡಿಟ್ರೆ ಯಾವಾಗ್ಲಾದ್ರೂ ಅವರಿಗೆ ಡ್ಯೂಟಿ ಮುಗಿಸಿ ಬಂದಾಗ ಕೆಲವೊಂದಿನ ಸುಸ್ತಾಗಿರುತ್ತೆ, ಅಡ್ಗೆ ಮಾಡ್ಕೊಳ್ಳೋದಕ್ಕೆ ಮನ್ಸಿರಲ್ಲ, ಅಂತ ಟೈಮಲ್ಲಿ ರಸಂ ಪುಡಿ ಇದ್ರೆ ಕ್ವಿಕ್ ಆಗಿ ಟೊಮೆಟೊ ಸಾರು ಮಾಡ್ಕೊಂಡು ಬಿಡ್ಬಹುದು. ಸೊ ಸ್ವಲ್ಪ ಜಾಸ್ತಿ ಮಾಡಿರ್ತೀನಿ, ಅಂದ್ರೆ ಅವ್ರು ಯಾವಾಗ್ಲೂ ಮನೇಲಿ ಅವರೇ ಅಡ್ಗೆ ಮಾಡ್ಕೊಳ್ತಾರೆ, ಅವ್ರು ಹೊರಗಡೆ ಊಟ ಜಾಸ್ತಿ ತಿನ್ನಲ್ಲ, ಅವ್ರಿಗೆ ಇಷ್ಟ ಆಗಲ್ಲ ಹೊರಗಡೆ ಫುಡ್ ಎಲ್ಲ. ಸೊ ಯಾವಾಗ್ಲಾದ್ರೂ ಸುಸ್ತಾಗಿರುತ್ತಲ್ವಾ, ಅವಾಗ ಅಡ್ಗೆ ಮಾಡೋದಕ್ಕೂ ಮನ್ಸಾಗಲ್ಲ, ಅಂತ ಟೈಮಲ್ಲಿ ರಸಂ ಪುಡಿ ಇದ್ರೆ ಈಸಿ ಆಗುತ್ತೆ ಅಂತ ಸ್ವಲ್ಪ ಜಾಸ್ತಿ ಮಾಡಿರ್ತೀನಿ. ಹಾಗೆ ನಿನ್ನೆ ಚಟ್ನಿ ಪುಡಿ ಕೂಡ ಮಾಡಿದೆ, ಆಲ್ಮೋಸ್ಟ್ 1 ತಿಂಗಳಿಗಾಗುವಷ್ಟು ಚಟ್ನಿ ಪುಡಿ ಮಾಡಿದ್ದೀನಿ. ಚಟ್ನಿ ಪುಡಿ ಇದ್ರೆ ಬಾಯ್ಲ್ಡ್ ರೈಸ್ ಗಂಜಿ ಏನಾದ್ರೂ ಮಾಡಿದ್ರೆ ಆರಾಮಾಗಿ ಊಟ ಮಾಡ್ಕೊಳ್ಬಹುದು. ಸೊ ಹಾಗಾಗಿ ಇವಾಗ ರಸಂ ಪುಡಿ ಮಾಡ್ತೀನಿ. ಹಾಗೆ ನಾವು 3 ಜನ ಒಟ್ಟಿಗೆ ಹೋಗಿ ಒಟ್ಟಿಗೆ ವಾಪಸ್ ಬರೋದು ಅಂತ ಮೊದಲು ಪ್ಲಾನ್ ಮಾಡಿದ್ದು, ಆದ್ರೆ ಹಸ್ಬೆಂಡ್ಗೆ ಜಸ್ಟ್ 1 ತಿಂಗಳಷ್ಟೇ ರಜೆ ಸಿಗುತ್ತೆ. ಆ 1 ತಿಂಗಳಲ್ಲಿ ಆ ದೇವಸ್ಥಾನ ಈ ದೇವಸ್ಥಾನ, ಅತ್ತೆ ಮನೇಲಿ ಸ್ವಲ್ಪ ದಿನ, ಅಮ್ಮನ ಮನೇಲಿ ಸ್ವಲ್ಪ ದಿನ ಅಂತ ದಿನ ಹೋಗಿದೆ ಗೊತ್ತಾಗಲ್ಲ. ಹಾಗಾಗಿ ನಾವು ಸ್ವಲ್ಪ ಬೇಗ ಹೋದ್ರೆ ಜಾಸ್ತಿ ದಿನ ಮನೇಲಿ ಟೈಮ್ ಸ್ಪೆಂಡ್ ಮಾಡಬಹುದು, ಮತ್ತೆ ಆರ್ವಿ ಕೂಡ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಬಹುದು ಅಂತ ನಾವು ಸ್ವಲ್ಪ ಬೇಗ ಹೋಗ್ತಿದ್ದೀವಿ. ವಾಪಸ್ ಬರ್ತಾ ಒಟ್ಟಿಗೆ ಬರ್ತೀವಿ, ಮೇ ಬಿ ನವೆಂಬರ್ 1st ವೀಕ್ ಅಲ್ಲಿ ಬರ್ತೀವಿ, ದೀಪಾವಳಿ ಎಲ್ಲ ಮುಗಿಸ್ಕೊಂಡು ಬರ್ತೀವಿ. ಇವಾಗ ನಾನು ರಸಂ ಪುಡಿ ಮಾಡ್ತೀನಿ. ಹಾಗೆ ನಿನ್ನೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ, ಇನ್ನು ಶಾಪಿಂಗ್ ಮಾಡೋದು ಬಾಕಿ ಇದೆ. ಸೊ ನಿನ್ನೆದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ಇದೆ, ಅದನ್ನ ಇವಾಗ ಆಡ್ ಮಾಡ್ತೀನಿ, ನೀವು ಆ ವಿಡಿಯೋ ನೋಡ್ಕೊಂಡು ಬನ್ನಿ. ಅಷ್ಟೊತ್ತಿಗೆ ನಾನು ರಸಂ ಪುಡಿ ಮಾಡ್ಬಿಡ್ತೀನಿ. ನಾವು ಹೆಚ್ಚಾಗಿ ಲೂಲು ಹೈಪರ್ ಮಾರ್ಕೆಟಲ್ಲೇ ಶಾಪಿಂಗ್ ಮಾಡ್ತೀವಿ. ಸೊ ಇವತ್ತು ಕೂಡ ಲೂಲುಗೆ ಬಂದಿದ್ದೀವಿ. ಫಸ್ಟ್ ಇಲ್ಲಿ ನಾವು ಚಾಕ್ಲೇಟ್ಸ್ ತೊಗೊಳ್ತಾ ಇದ್ದೀವಿ. ಈ ಸಲ ಚಾಕ್ಲೇಟ್ಸ್ ರೇಟ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು, ಅಂತಂದರೆ ಪ್ರತಿ ಸಲ ನಾವು ಇಂಡಿಯಾಗೆ ಹೋಗೋ ಟೈಮಲ್ಲಿ ಚಾಕ್ಲೇಟ್ಸ್ ಎಲ್ಲ ತೊಗೊಳ್ಳುವಾಗ ಏನಾದರೂ ಒಂದು ಆಫರ್ ಇರ್ತಾ ಇತ್ತು, ಅಂತಂದರೆ ಇವಾಗ ದೊಡ್ಡ ಚಾಕ್ಲೇಟ್ ಪ್ಯಾಕೆಟ್ ಎಲ್ಲ ಬೈ ಒನ್ ಗೆಟ್ ಒನ್ ಫ್ರೀ ಇರ್ತಾ ಇತ್ತು, ಅಥವಾ ಬೈ ಟು ಗೆಟ್ ಒನ್ ಫ್ರೀ ಇರ್ತಾ ಇತ್ತು, ಅಥವಾ 70%, 50% ಆಫ್ ಹೀಗೆಲ್ಲ ಇರ್ತಾ ಇತ್ತು. ಬಟ್ ಈ ಸಲ ಏನೂ ಆಫರ್ ಇರಲಿಲ್ಲ, ಜೊತೆಗೆ ರೇಟ್ ಕೂಡ ಜಾಸ್ತಿ ಇತ್ತು. ಯಾಕಂದರೆ ರೀಸೆಂಟಾಗಿ ಈದ್ ಮುಗ್ದಿದ್ದಲ್ವಾ, ಈದಲ್ಲಿ ಎಲ್ಲ ಆಫರಲ್ಲಿರುತ್ತೆ, ಬಟ್ ನಾವು ಈದ್ ಮುಗಿದ ಮೇಲೆ ಬಂದಿದ್ದೀವಿ, ಹಾಗಾಗಿ ಎಲ್ಲ ಆಫರ್ ಮುಗಿದಿದೆ. ಸೊ ರೇಟ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು. ಸೊ ಚಾಕ್ಲೇಟ್ಸ್ ಎಲ್ಲ ತೊಗೊಂಡಾದ್ಮೇಲೆ ಇವಾಗ ಡೇಟ್ಸ್ ತೊಗೊಳ್ತಾ ಇದ್ದೀವಿ, ನೋಡಬಹುದು ಎಷ್ಟೊಂದು ವೆರೈಟಿ ಡೇಟ್ಸ್ ಇದೆ ಅಂತೇಳಿ. ಹಾಗೆ ಮನೆಗೂ ಕೂಡ ಸ್ವಲ್ಪ ಗ್ರಾಸರಿ ಎಲ್ಲ ಬೇಕಿತ್ತು, ಅದನ್ನು ಕೂಡ ತೊಗೊಳ್ತಾ ಇದ್ದೀವಿ. ಆರ್ವಿಗೊಂದು ಜೀನ್ಸ್ ಪ್ಯಾಂಟ್ ಬೇಕಿತ್ತು, ಹಾಗಾಗಿ ನೋಡ್ತಾ ಇದ್ದೀವಿ. ನನಗೆ ಈ ಪ್ಯಾಂಟ್ ತುಂಬ ಇಷ್ಟ ಆಗಿತ್ತು, ಬಟ್ ಇದು ಅವಳಿಗೆ ಆಗ್ತಾ ಇರಲಿಲ್ಲ, ಹಾಗಾಗಿ ಬೇರೆ ತಗೊಂಡ್ವಿ. ಇಲ್ಲಿ ಆರ್ವಿನ ನೋಡಬಹುದು, ಇಲ್ಲಿ ಬಂದರೂ ಕೂಡ ಸ್ಟೋರಿ ಬುಕ್ಸ್ ಇಟ್ಕೊಂಡು ಕೂತಿದ್ದಾಳೆ. ನೀವು ನೋಡಿರಬಹುದು ಮನೇಲಿ ಎಷ್ಟು ಸ್ಟೋರಿ ಬುಕ್ಸ್ ಇದೆ ಅಂತೇಳಿ, ಅದಕ್ಕೆ ಅಂತಲೇ ಒಂದು ರ್ಯಾಕ್ಸ್ ಕೂಡ ಮಾಡಿದ್ದೀವಿ. ಆದರೂ ಕೂಡ ಮಾಲಿಗೆ ಬಂದ ತಕ್ಷಣವೇ ಸ್ಟೋರಿ ಬುಕ್ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಸೊ ಅವಳಿಗೊಂದು ಸ್ಟೋರಿ ಬುಕ್ ಕೊಟ್ಟು ಟ್ರಾಲಿಲಿ ಕೂರಿಸಿದ್ದೀವಿ, ಅದರಲ್ಲಿರೋ ಪಿಕ್ಚರ್ಸ್ ಎಲ್ಲ ನೋಡಿ ಅವಳೇ ಒಂದು ಸ್ಟೋರಿ ಕ್ರಿಯೇಟ್ ಮಾಡಿಕೊಂಡು ಹೇಳ್ತಾ ಇದ್ದಾಳೆ. ಪೊಲೀಸ್
ಶಾಪಿಂಗೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ 3:30 ಆಗಿತ್ತು. ಸೊ ನನಗೆ ಗೊತ್ತಿತ್ತು ಹೋಗೋವಾಗಲೇ ಬರೋದು ಹೇಗೂ ಲೇಟ್ ಆಗುತ್ತೆ ಅಂತ. ಹಾಗಾಗಿ ಗಂಜಿ ಮಾಡಿಟ್ಟು ಹೋಗಿದ್ದೆ. ಹಸ್ಬೆಂಡ್ ಅವರಿಗೆ ಮತ್ತು ಆರ್ವಿಗೆ ಚಿಕನ್ ಸ್ಟ್ರಿಪ್ಸ್ ತೊಗೊಂಡ್ರು. ನಾನು ಶ್ರಾವಣದಲ್ಲಿ ನಾನ್ ವೆಜ್ ತಿನ್ನಲ್ಲ, ಹಾಗಾಗಿ ನಾನು ಆನಿಯನ್ ಪಕೋಡ ಮತ್ತು ಪನ್ನೀರ್ ಮಸಾಲ ತೊಗೊಂಡೆ. ಹಾಗೆ ಏನೆಲ್ಲ ಐಟಮ್ ತೊಗೊಂಡು ಬಂದೆ ಅಂತ ತೋರಿಸ್ತೀನಿ. ಸ್ವಲ್ಪ ಚಾಕ್ಲೇಟ್ಸ್ ಎಲ್ಲ ತೊಗೊಂಡ್ವಿ. ಇಲ್ಲೊಂದಿಷ್ಟು ಚಾಕ್ಲೇಟ್ ಇದೆ, ಆ ಕವರಲ್ಲಿ ಒಂದಿಷ್ಟಿದೆ, ಇಲ್ಲೊಂದಿಷ್ಟಿದೆ, ಹಾಗೆ ಅಲ್ಲಿಷ್ಟಿದೆ. ಮತ್ತು ಇಲ್ಲಿ ಡೇಟ್ಸ್ ಫೇಮಸ್ ಅಲ್ವಾ, ಸೊ ಪ್ರತಿ ಸಲ ಡೇಟ್ಸ್ ಅಂತ ತೊಗೊಂಡು ಹೋಗ್ತೀವಿ, ಹಾಗೆ ಪಿಸ್ತಾ. ಸೊ ಸ್ವಲ್ಪ ಚಾಕ್ಲೇಟ್ಸ್ ಎಲ್ಲ ತೊಗೊಂಡ್ವಿ. ಹಾಗೆ ಆರ್ವಿಗೆ ಸೋಪ್ ಮತ್ತು ಕ್ರೀಮ್ ಎಲ್ಲ ಬೇಕಲ್ವಾ, ಅದನ್ನು ಕೂಡ ತೊಗೊಂಡಿದ್ದೀನಿ. ಹಾಗೆ ಇದು ಆ್ಯಕ್ಸ್ ಅಂತ, ಮೇ ಬಿ ಇಂಡ್ಯಾದಲ್ಲೂ ಸಿಗುತ್ತೆ ಅಂದ್ಕೊಳ್ತೀನಿ, ನನಗೆ ಗೊತ್ತಿಲ್ಲ. ನಾವು ಪ್ರತಿ ಸಲ ಇಲ್ಲಿಂದ ತೊಗೊಂಡು ಹೋಗ್ತೀವಿ. ಸ್ವಲ್ಪ ಇದು ಬಾಡಿ ಪೇನ್ ಎಲ್ಲ ಇರುತ್ತೆ ಅಲ್ವಾ, ಅಂತಂದರೆ ಕೈ ಗಂಟು ನೋವು, ಕಾಲು ಗಂಟು ನೋವು, ತಲೆನೋವು ಎಲ್ಲ ಪೇನ್ಗೂ ಬರುತ್ತಿದ್ದು. ಇದು ಸ್ವಲ್ಪ ಹಚ್ಚಿದ್ರೆ ಸಾಕು, ಸ್ವಲ್ಪ ಹೊತ್ತಲ್ಲೇ ಕಡಿಮೆ ಆಗುತ್ತೆ. ಸೊ ಪ್ರತಿ ಸಲವೂ ಸ್ವಲ್ಪ ತೊಗೊಂಡು ಹೋಗ್ತೀವಿ, ಅತ್ತೆಗೆ ಸ್ವಲ್ಪ, ಅಮ್ಮನಿಗೆ ಸ್ವಲ್ಪ ಎಲ್ಲ ಕೊಡ್ತೀವಿ. ಇನ್ನು ಶಾಪಿಂಗ್ ಮಾಡೋದು ಬಾಕಿ ಇದೆ. ಇವಾಗ ಹಸ್ಬೆಂಡ್ ಮತ್ತೆ ಹೊರಗಡೆ ಹೋಗಿದ್ದಾರೆ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡು ಬರೋದಕ್ಕೆ. ಹಾಗೆ ಇದೊಂದು ಬ್ಯಾಗ್ ಪ್ಯಾಕ್ ತೊಗೊಂಡೆ. ನಾನು ಬ್ಯಾಗ್ ತೊಗೊಳ್ಳುವಾಗ ಮೇಯ್ನ್ ಇದಕ್ಕೆ ಆರ್ವಿ ವಾಟರ್ ಬಾಟಲ್ ಮತ್ತು ಸ್ನ್ಯಾಕ್ಸ್ ಐಟಮ್ ಎಲ್ಲ ಹಿಡಿಯತ್ತಾ ಅಂತ ನೋಡಿ ತೊಗೊಳ್ತೀನಿ. ಸೊ ಬ್ಯಾಗ್ ಪ್ಯಾಕ್ ತೊಗೊಂಡೆ. ನಾನು ಸ್ಲಿಂಗ್ ಬ್ಯಾಗ್ ತೊಗೊಳ್ಬೇಕಂತ ಮಾಡಿದ್ದು. ಆಲ್ರೆಡಿ ಒಂದು ಟ್ರಾಲಿಗೆ ಹಾಕಿ ಇಟ್ಟಿದ್ದೆ, ನೋಡೋದಕ್ಕೆ ಚೆನ್ನಾಗಿತ್ತು, ಬಟ್ ಅದಕ್ಕೆ ಜಾಸ್ತಿ ಐಟಮ್ ಏನು ಹಿಡಿಸಲ್ಲ, ಹಾಗಾಗಿ ಮತ್ತೆ ಆಮೇಲೆ ಇದನ್ನು ತೊಗೊಂಡೆ. ಹಾಗೆ ಒಂದು ಜೀನ್ಸ್ ತೊಗೊಂಡೆ. ಈ ಥರ ಜೀನ್ಸ್ ಇರಲಿಲ್ಲ ನನ್ನ ಹತ್ರ. ಹಾಗೆ ಇದೊಂದು ಟಾಪ್ ತೊಗೊಂಡೆ. ಮತ್ತು ಆರ್ವಿಗೆ ಸಾಕ್ಸ್, ಹಾಗೆ ಆರ್ವಿಗೆ ಎರಡು ಜೀನ್ಸ್ ಪ್ಯಾಂಟ್ ತೊಗೊಂಡ್ವಿ. ಅವಳಿಗೆ ಪ್ಯಾಂಟ್ ಸಿಗೋದೇ ಕಷ್ಟ ಅಂದರೆ, ಅವಳ ಸೈಜಲ್ಲಿರೋ ಪ್ಯಾಂಟ್ ಸಿಗೋದೇ ಕಷ್ಟ. ಫೈನಲಿ ಇವತ್ತು ಸಿಕ್ತು, ಹಾಗಾಗಿ ಎರಡು ತೊಗೊಂಡ್ವಿ. ಒಂದು ಈ ಥರ ಇದೆ, ಒಂದು ಈ ಥರ ಇದೆ. ನನಗಿದು ತುಂಬ ಇಷ್ಟ ಆಯಿತು. ನೋಡಿದ್ರೆ ಅಲ್ವಾ, ಸ್ವಲ್ಪ ಐಟಮ್ಸ್ ತೊಗೊಂಡು ಬಂದ್ವಿ. ಇನ್ನೂ ಕೂಡ ಸುಮಾರು ಐಟಮ್ ತೊಗೊಂಡು ಬರೋದಿದೆ, ಬಟ್ ಹಸ್ಬೆಂಡ್ ಹೋಗಿ ತೊಗೊಂಡು ಬರ್ತಾರೆ, ನಾವೆಲ್ಲೂ ಹೋಗಲ್ಲ. ಯಾಕಂದರೆ ಇನ್ನೊಂದು ವಾರ ಇದೆ ಅಷ್ಟೇ. ಇವಾಗ ಮತ್ತೆ ಹೊರಗಡೆ ಎಲ್ಲ ಸುತ್ತಾಡಿ ಹೆಲ್ತ್ ಅಪ್ಸೆಟ್ ಆಯಿತು ಅಂತಂದರೆ, ಅದರಲ್ಲೂ ಆರ್ವಿಗೇನಾದರೂ ಹುಷಾರಿಲ್ಲ ಅಂತಂದರೆ ಟ್ರಾವೆಲ್ ಮಾಡೋದಕ್ಕೆಲ್ಲ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಮತ್ತು ಆರ್ವಿಯಲ್ಲೂ ಹೊರಗಡೆ ಹೋಗಲ್ಲ, ಹಸ್ಬೆಂಡ್ ಹೋಗಿ ತೊಗೊಂಡು ಬರ್ತಾರೆ. ಆರ್ವಿನ ಇವತ್ತು ಕಳಿಸಿದ್ದೀನಿ ಹೊರಗಡೆ, ಇನ್ನು ಊರಿಗೆ ಹೋಗೋ ತನಕ ಎಲ್ಲೂ ಕಳಿಸಲ್ಲ. ನಾವು ಜಸ್ಟ್ ಮನೇಲಿ ಪ್ಯಾಕಿಂಗ್ ಎಲ್ಲ ಮಾಡೋದಷ್ಟೇ. ಐಟಮ್ಸ್ ಎಲ್ಲ ಬೇಕಿದ್ರೆ ಹಸ್ಬೆಂಡೇ ಹೋಗಿ ತೊಗೊಂಡು ಬರ್ತಾರೆ. ಹಾಗೆ ಮೇಯ್ನಾಗಿ ರಸಂ ಪುಡಿ ಮತ್ತು ಚಟ್ನಿ ಪುಡಿ ಮಾಡಬೇಕಿತ್ತು. ಸೊ ಅದೆರಡು ಮಾಡಿದ್ದೀನಿ, ಆಲ್ಮೋಸ್ಟ್ 1-1.5 ತಿಂಗಳಿಗೆ ಆಗೋಷ್ಟು ಮಾಡಿಟ್ಟಿದ್ದೀನಿ. ಇವಾಗ ಮಧ್ಯಾಹ್ನ ಊಟಕ್ಕೆ ಟೊಮೆಟೊ ಸಾರೆ ಮಾಡಿದ್ದೀನಿ, ರೈಸ್ ಮತ್ತು ಸಾರೆಲ್ಲ ಮಾಡಿದ್ದೀನಿ. ಇವಾಗ ಕಾಲ್ ಮಾಡಿ ನೋಡಿದರೆ ಅವರಿಬ್ರು KFC ಕೂತ್ಕೊಂಡು ಬರ್ಗರ್ ತಿಂತಿದ್ದಾರೆ. ಸೊ ಇವಾಗ ನಾನು ಊಟ ಮಾಡ್ತೀನಿ, ಟೈಮ್ ಆಲ್ರೆಡಿ 1 ಗಂಟೆ ಆಗಿದೆ, ಇವಾಗ ಊಟ ಮಾಡ್ತೀನಿ. ಹಾಗೆ ಇನ್ನೂ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು ಅಂತಂದರೆ ಹಸ್ಬೆಂಡ್ ಒಬ್ಬರೇ ಇರ್ತಾರಲ್ವಾ, ಹಾಗಾಗಿ ಅವ್ರಿಗೆ ಎಷ್ಟು ಪಾತ್ರ ಬೇಕು ಅದನ್ನು ಮಾತ್ರ ಎದುರುಗಡೆ ಇಟ್ಟು ಉಳಿದಿರೋದನ್ನೆಲ್ಲ ಸೈಡಲ್ಲಿ ಎತ್ತಿಕ್ ಬಿಡ್ತೀನಿ. ಹಾಗೆ ಫ್ರಿಜ್ ಕ್ಲೀನ್ ಮಾಡಬೇಕು, ಅದನ್ನು ಕೂಡ ಕ್ಲೀನ್ ಮಾಡ್ತೀನಿ. ಹಾಗೆ ಇವತ್ತು ಸಂಜೆ ಬ್ಯಾಗ್ ಎಲ್ಲ ಹೊರಗಡೆ ತೆಗೆದು ಬ್ಯಾಗ್ ಕ್ಲೀನ್ ಮಾಡಿರ್ತೀನಿ, ನಾಳೆಯಿಂದ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ತೀನಿ. ಪ್ರತಿ ಸಲನು ಊರಿಗೆ ಹೋಗೋದಕ್ಕೆ ಸ್ವಲ್ಪ ದಿನ ಇರುವಾಗ ಅಂದರೆ ಲೇಟಾಗಿ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ತೀನಿ. ಇನ್ನೇನು ಏರ್ಪೋರ್ಟ್ಗೆ ಹೋಗೋದಕ್ಕೆ 1/2 ಗಂಟೆ ಇದೆ ಅನ್ನುವಾಗಲೂ ಪ್ಯಾಕಿಂಗ್ ಮಾಡ್ತಾನೆ ಇರ್ತೀನಿ. ಹಾಗಾಗಿ ಈ ಸಲ ಗಡಿಬಿಡಿ ಆಗೋದು ಬೇಡ ಅಂತ ಸ್ವಲ್ಪ ಬೇಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.